ಚನ್ನಪಟ್ಟಣ ಅಖಾಡ ಈಗ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ಇಲ್ಲಿ ದೋಸ್ತಿಗಳು ನಾನಾ ರಣತಂತ್ರವನ್ನು ಹೆಣಿತಾ ಇದ್ದಾರೆ, ಒಗ್ಗಟ್ಟಾಗಿ ಈಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದೀಪಾವಳಿ ಮುಗಿತಾ ಇದ್ದಂತೆ ಅಖಾಡಕ್ಕೆ ಈಗ ನಾಯಕರು ಬರ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿನ ಗೆಲ್ಲಿಸಲೇಬೇಕು ಅಂತ ಹೇಳಿ ಈಗ ಕಮಲ ಕಲಿಗಳು ಮುಂದಾಗಿದ್ದಾರೆ. ಸಿಪಿ ಯೋಗೇಶ್ವರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಅಲ್ಲಿಂದ ಅಭ್ಯರ್ಥಿಯಾಗಿರೋದು ಬಿಜೆಪಿಗೆ ಮುಜುಗರದಿಂದ ಸಾಕಷ್ಟು ರೀತಿಯಾದಂತಹ ಒಂದು ಕಡೆ ಅಸಮಾಧಾನ ಕೂಡ ಆಗಿದೆ. ಸೊ ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಬೇಕು ಅನ್ನುವಂತಹ ಹಠ ತೊಟ್ಟಿದ್ದಾರೆ. ನಿಖಿಲ್ ಪರವಾಗಿ ಅಬ್ಬರದ ಪ್ರಚಾರವನ್ನ ಇವತ್ತು ಕೂಡ ಬಿಜೆಪಿ ನಾಯಕರು ನಡೆಸಲಿದ್ದಾರೆ. ನಿಖಿಲ್ ಪರವಾಗಿ ಪ್ರಚಾರವನ್ನ ನಡೆಸಲಿದ್ದಾರೆ ವೇದ್ ಸೋಮಣ್ಣ. ಈಗಾಗಲೇ ಮತಬೇಟೆಯನ್ನ ಆರಂಭ ಮಾಡ್ತಾರೆ ಕೇಂದ್ರ ಸಚಿವರು ಕೂಡ ಹೌದು. ಇಂತಹ ಸಂದರ್ಭದಲ್ಲಿ ಈಗ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿರುವ ನಿಖಿಲ್ ಅನ್ನ ಗೆಲ್ಲಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಅಖಾಡದಲ್ಲಿದ್ದಾರೆ ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಪ್ರಚಾರವನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ HDK ಜೊತೆಗೆ ಅಶೋಕ್ ಅಶ್ವಥ್ ನಾರಾಯಣ್ ಕ್ಯಾಂಪೇನ್ ಅನ್ನ ಆಲ್ರೆಡಿ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಈಗ ಕಣ್ಣೀರು ಪಾಲಿಟಿಕ್ಸ್ ಕೂಡ ಬಹಳ ಜೋರಾಗಿ ಇದೆ. ಕಣ್ಣೀರು ಪಾಲಿಟಿಕ್ಸ್ ಮೂಲಕನೇ ಅಭ್ಯರ್ಥಿ ಗೆಲ್ಲಿಸಲು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಆದ್ರೆ ಕಣ್ಣೀರಿನ ಮಾತೆ ಕಾಂಗ್ರೆಸ್ಗೀಗ ತಿರುಗುಬಾಣ ಆಗುವಂತಹ ರೀತಿಯಲ್ಲಿ ಪ್ರಚಾರಕ್ಕೆ ತಂತ್ರವನ್ನ ಮಾಡ್ತಿದ್ದಾರೆ. ತುಮಕೂರಲ್ಲಿ ಲೋಕಸಭಾ ಕ್ಷೇತ್ರ ಗೆಲ್ಲಲು ಸೋಮಣ್ಣಗೆ ದಳಪತಿಗಳು ಸಹಕಾರ ಕೊಟ್ಟಿದ್ರು. ಆ ಋಣ ತೀರಿಸಲು ದಳಪತಿಗಳ ಜೊತೆ ಕೈ ಜೋಡಿಸಿದ್ದಾರೆ ವಿ ಸೋಮಣ್ಣ. ಕೊಡು ಕೊಳ್ಳುವಿಕೆಯ ವಿಚಾರ ಇಲ್ಲಿ. ನನ್ನನ್ನು ಗೆಲ್ಲಿಸೋದಕ್ಕೆ ಯಾವ ರೀತಿಯಾಗಿ ಅವರು ಪ್ರಯತ್ನ ಪಟ್ಟರು, ಈಗ ಅವರ ಮಗನನ್ನು ಗೆಲ್ಲಿಸಬೇಕು ಅಂತ ಹೇಳಿ ಸೋಮಣ್ಣ ಕೂಡ ಈಗ ಆ ಅಖಾಡಕ್ಕೆ ಇಳಿದಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಬಹಳ ಮುಜುಗರ ಆಗಿದ್ದು, ಸಿಪಿ ಯೋಗೇಶ್ವರ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿರೋದು, ಹಾಗಾಗಿ ದೋಸ್ತಿ ನಾಯಕರಂತೂ ಈಗ ಛಲ ಬಿಡದೆ ನಿಖಿಲನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಒಗ್ಗಟ್ಟಿನ ಮಂತ್ರ ಜಪಿಸ್ತಿದ್ದಾರೆ. ಆದ್ರೆ ಕೊಡುಕೊಳ್ಳುವಿಕೆಯ ಲೆಕ್ಕಾಚಾರಗಳು ಕೂಡ ಇಲ್ಲಿ ಇದೆಯಾ ಲೋಕಸಭೆಯ ಚುನಾವಣೆ ಜೊತೆಗೆ ಈಗ ನಡೀತಾ ಇರುವಂತಹ ಚುನಾವಣೆಯ ಸಂದರ್ಭದಲ್ಲಿ ಅಂತ? ಯಾಕಂದ್ರೆ ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಎರಡು ಪಕ್ಷದ ನಾಯಕರು ಕೂಡ ತೆಗೆದುಕೊಂಡಿದ್ದಾರೆ. ಆದ್ರೆ ಈಗ ಎಲ್ಲೊಂದ್ ಕಡೆ ದೋಸ್ತಿ ನಾಯಕರಿಗೆ, ಅದರಲ್ಲೂ ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅತ್ಯಂತ ಅನಿವಾರ್ಯವಾಗಿದೆ ಈ ಒಂದು ಚುನಾವಣೆ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಅಲ್ಲಿರ್ತಕ್ಕಂಥ ಒಂದಷ್ಟು ಸಮುದಾಯಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ JDS ನಾಯಕರು ಬಿಜೆಪಿ ನಾಯಕರನ್ನ, ಒಂದಷ್ಟು ನಾಯಕರನ್ನ ಅಲ್ಲಿ ಪ್ರಚಾರ ಮಾಡುವಂಥದ್ದು. ಉದಾಹರಣೆಗೆ ಈಗಾಗಲೇ ಇವತ್ತು ವಿ ಸೋಮಣ್ಣ ಅವರು, ಕೇಂದ್ರದ ಮಂತ್ರಿಗಳು ಇವತ್ತು ಚನ್ನಪಟ್ಟಣ ಅಖಾಡಕ್ಕೆ ಇಳಿದು ಒಂದು ಪ್ರಚಾರಕ್ಕೆ ಮುಂದಾಗಿರುವಂತದ್ದು. ವಿ ಸೋಮಣ್ಣ ಅವರು ಸಹಜವಾಗಿನ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ರು. ಆದ್ರೆ ಕಳೆದ ಬಾರಿ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಪ್ರಚಾರದಿಂದ ಅವರಿಗೆ ಲಾಭ ಆಗಿತ್ತು. ಹೀಗಾಗಿ ಅವರ ಒಂದು ಋಣವನ್ನು ತೀರಿಸುವಂತ ನಿಟ್ಟಿನಲ್ಲಿ ಇವತ್ತು ವಿ ಸೋಮಣ್ಣ ಅವರು ಚನ್ನಪಟ್ಟಣ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಿರುವಂತದ್ದು. ಇದು ಕೂಡ ಇಲ್ಲ ಒಂದ್ ಕಡೆ ಅಲ್ಲಿ ಲಿಂಗಾಯತ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅದು ಪ್ಲಸ್ ಆಗ್ಬಹುದು ಅನ್ನೋದು ಕೂಡ ಲೆಕ್ಕಾಚಾರ ಆಗಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಅಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಮತಗಳು ದೊಡ್ಡ ಮಟ್ಟದಲ್ಲಿ ಇರುವಂತಹ ಕಾರಣಕ್ಕೋಸ್ಕರವಾಗಿ ಇಲ್ಲೊಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಒಂದ್ ಕಡೆಗೆ DCM DK ಶಿವಕುಮಾರ್ ಆಗಿರ್ಬೋದು, ಚಲುವರಾಯಸ್ವಾಮಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಯೋಗೇಶ್ವರ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಇವತ್ತು ಮುಖ್ಯವಾಗಿ ಯಾರು ಕುಮಾರಸ್ವಾಮಿ ಆಗಿರ್ಬೋದು, ಮತ್ತೆ ಅಶ್ವಥ್ ನಾರಾಯಣ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಈ ಮೂರು ಜನ ಕಾಂಬಿನೇಷನ್ ಅಲ್ಲಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಪ್ರಚಾರವನ್ನ ಮಾಡೋದ್ರ ಮುಖಾಂತರವಾಗಿ ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಇದು ಇಲ್ಲೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಗಾದ್ರೂ ಮಾಡಿ ಗೆಲ್ಲಿಸಬೇಕು ಅನ್ನೋ ಒಂದು ಕುಮಾರಸ್ವಾಮಿ ಒಂದು ಆಟಕ್ಕೆ ಬಿದ್ದಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಬಿಜೆಪಿ ನಾಯಕರ ಸಹಕಾರವನ್ನು ಕೋರಿರುವಂತದ್ದು. ಮತ್ತೆ ಬಿಜೆಪಿ ನಾಯಕರು ಕೂಡ ಇಲ್ಲೊಂದ್ ಕಡೆ ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಸಹಮತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇವರ ಪ್ರಚಾರದ ಮತ್ತೆ ಕಾರ್ಯತಂತ್ರ ಮತ್ತೆ ತಂತ್ರಗಾರಿಕೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಚುನಾವಣೆಯಲ್ಲಿ ನೋಡ್ಬೇಕಾಗತ್ತೆ ನಮಿತಾ. ಒಂದ್ ಕಡೆ ಈಗಾಗಲೇ ಒಕ್ಕಲಿಗರ ಮತ ಸೆಳೆಯೋದಕ್ಕೆ ಈಗಾಗಲೇ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ. ಆದ್ರೆ ಈಗ ಲಿಂಗಾಯತ ಮತಗಳನ್ನ ಸೆಳೆಯುವಂತಹ ಪ್ರಯತ್ನ ಸೋಮಣ್ಣ ಅವರಿಂದ, ಎಷ್ಟು ಲಿಂಗಾಯತ ಮತಗಳು ಅಲ್ಲಿ ಇವೆ? ಸೋಮಣ್ಣ ಅವರ ಪ್ರಚಾರ ವರ್ಕೌಟ್ ಆಗುವ ಸಾಧ್ಯತೆ ಇದೆಯಾ ನವಿತಾ? ನಾವು ಸಾಮಾನ್ಯವಾಗಿ ವಿ ಸೋಮಣ್ಣ ಅವರು ರಾಜ್ಯ ಮಟ್ಟದ ಲಿಂಗಾಯತ ನಾಯಕರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಮಕೂರು ಭಾಗದಲ್ಲಿ ಸಿದ್ಧಗಂಗಾ ಮಠದಲ್ಲಿ ತಮ್ಮದೇ ಆದಂತಹ ಒಂದು ಕಾರ್ಯಕ್ರಮ ರೂಪಿಸೋದ್ರ ಮುಖಾಂತರವಾಗಿ ಅವರು ತಮ್ಮ ಆ ಸಮುದಾಯದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ. ಆದ್ರೆ ಚನ್ನಪಟ್ಟಣದಲ್ಲಿ ನೋಡೋದಾದ್ರೆ ಲಿಂಗಾಯತ ಮತಗಳು ಅಷ್ಟೊಂದೇನು ಜಾಸ್ತಿ ಇಲ್ಲ, ಅಲ್ಪ ಸ್ವಲ್ಪ ಇರ್ಬೋದು. ಆದ್ರೆ ಇಲ್ಲ ಒಂದ್ ಕಡೆ ವಿ ಸೋಮಣ್ಣ ಅವರು ಹಳೆ ಮೈಸೂರು ಭಾಗದ ನಾಯಕರು ಕೂಡ ಹೌದು. ಆ ಕಾರಣಕ್ಕೋಸ್ಕರವಾಗಿನೇ ವಿ ಸೋಮಣ್ಣ ಅವರು ಪ್ರಚಾರ ಮಾಡಿದ್ರೆ ಸಹಜವಾಗಿಯೇ ಲಿಂಗಾಯತ ಮತಗಳು ಸೇರಿದಂತೆ ಈ ಬೇರೆ ಬೇರೆ ಏನೋ ಅವ್ರಿಗೆ ಆದಂತಹ ಒಂದಷ್ಟು ಮತಗಳು ಕೂಡ ಬರುವಂತ ಚಾನ್ಸಸ್ ಕೂಡ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ವಿ ಸೋಮಣ್ಣ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಅಶ್ವಥ್ ನಾರಾಯಣ ಅವರು ಕೂಡ ಆಗಿರ್ಬೋದು, ಅಶ್ವಥ್ ನಾರಾಯಣ ಅವರು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸವನ್ನು ಕೂಡ ಮಾಡಿದ್ರು. ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಕೂಡ ರಾಮನಗರ ಜಿಲ್ಲೆಯಲ್ಲಿ ಹಿಡಿತವನ್ನ ಸಾಧಿಸಿದ್ರು. ಹೀಗಾಗಿ ಅಶ್ವಥ್ ನಾರಾಯಣ ಅವರು ಆ ಚನ್ನಪಟ್ಟಣ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಆದಂತ ಒಂದು ಮತಗಳು ಕೂಡ ಬರಬಹುದು. ಮತ್ತೆ ಅಶ್ವತ್ಥನಾರಾಯಣ ಕಳೆದ ಬಾರಿ ಯೋಗೇಶ್ವರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ರು, ಆದ್ರೆ ಇಲ್ಲ ಒಂದ್ ಕಡೆ ಅಲ್ಲಿ ಬಿಜೆಪಿ ಕೈಕೊಟ್ಟು ಅವರು ಈಗ ಕಾಂಗ್ರೆಸ್ ಸೇರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ನಾವು ವಿರುದ್ಧವಾಗಿ ಒಂದಷ್ಟು ಮತಗಳನ್ನ ಒಕ್ಕಲಿಗ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅಶೋಕ್ ಅಶ್ವತ್ಥನಾರಾಯಣ ತಂತ್ರಗಾರಿಕೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ಲಿಂಗಾಯತ ಮತಗಳನ್ನ ಜಾಸ್ತಿ ಇಲ್ಲದ್ರು ಕೂಡ ಸೋಮಣ್ಣ ಅವರು ಹಳೆ ಮೈಸೂರು ಭಾಗದ ನಾಯಕರಾಗಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಮತಗಳು ಬರಬಹುದು ಅನ್ನೋದು ಲೆಕ್ಕಾಚಾರ. ಇದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ದೊಡ್ಡ ಮಟ್ಟದ ನಾಯಕರಾಗಿರುವಂತಹ ಸಂದರ್ಭದಲ್ಲಿ ಹೀಗಾಗಿ ಒಂದ್ ರೀತಿ ಒಗ್ಗಟ್ಟಿನ ಮುಖಾಂತರವಾಗಿ ಅಲ್ಲಿ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಒಂದಾಗಿರುವಂತದ್ದು. ಇದು ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಬರುವಂತ ದಿನಗಳಲ್ಲಿ ಇದು ಹಿನ್ನಡೆ ತರಬೇಕು. ಒಂದ್ ಕಡೆ ಇಲ್ಲಿ ಕಂಡೀನ ಪಾಲಿಟಿಕ್ಸ್ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೀಗಾಗಿ ಅದನ್ನ ಒಂದ್ ರೀತಿ ಭಾವನಾತ್ಮಕವಾಗಿ ಅಲ್ಲಿ ಮತಗಳನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಕೂಡ ಮುಂದಾಗ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಇದನ್ನ ಲೇವಾಡಿವನ್ನ ಮಾಡ್ತಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರಿಗೆ ತಿರುಗ್ಬಾಣ ಆಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ಹೃದಯವಂತರು, ಹೃದಯ ಇರುವಂತವ್ರಿಗೆ ಕಣ್ಣೀರು ಬರುತ್ತೆ, ಹೃದಯ ಎಲ್ಲ ಒಂದ್ ಕಡೆ ರಕ್ತವನ್ನು ಹರಿಸುವಂತವ್ರು ಕಾಂಗ್ರೆಸ್ ನಾಯಕರು. ಈಗ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಮತನಗಳನ್ನು ಭಾವನಾತ್ಮಕವಾಗಿ ಸೆಳೆಯುವಂತ ನಿಟ್ಟಿನಲ್ಲಿ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು. ಹಾಗಾಗಿನೇ ಈ ಕಣ್ಣೀರಿನ ಪಾಲಿಟಿಕ್ಸ್ ಮುಖಾಂತರವಾಗಿನೇ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಇವತ್ತು ಪ್ರಚಾರ ಮಾಡೋದಕ್ಕೂ ಕೂಡ ಅಶ್ವತ್ಥನಾರಾಯಣ, ಅಶೋಕ್ ಮತ್ತೆ ಕುಮಾರಸ್ವಾಮಿ, ವಿ ಸೋಮಣ್ಣ ಅವರು ಮುಂದಾಗಿರುವಂತದ್ದು. ನಮಿತಾ, ಕನ್ನಡಿಗರ ಪಾಲಿಟಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.